ಚುನಾವಣೆ ಈಗಾಗಲೇ ಸಮೀಪ ಆಗ್ತಾ ಇದೆ ಇದರ ಬೆನ್ನಲ್ಲೇ ತಮ್ಮ ತಮ್ಮ ಪಕ್ಷದ ಅನುಗುಣವಾಗಿ ತಾವು ಈಗಾಗಲೇ ಸಾಕಷ್ಟು ಭರವಸೆಗಳರ ಪೂರವನ್ನೇ ನೀಡ್ತಾ ಇರುವಂತದ್ದು ಈ ತಾ ಚುನಾವಣೆ ಸಮೀಪ ಆಗ್ತಾ ಇದಂತೆ ಕಾಂಗ್ರೆಸ್ ಬೋಗಸ್ ಕಾರ್ಡ್ಗಳ ಬಿಡುಗಡೆಯ ಸರಣಿ ಆರಂಭ ಮಾಡಿದೆ ಈಗಾಗಲೇ ಮೂರನ್ನು ಬಿಟ್ಟಿದೆ ನಾಲ್ಕನೇ ಬೋಗಸ್ ಕಾರ್ಡ್ನ ಬಿಡುಗಡೆ ಮಾಡಿದೆ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವನ್ನ ಮಾಡಿರುವಂತದ್ದು ಕಾಂಗ್ರೆಸ್ಸಿಗರು ತಮ್ಮ ಆಡಳಿತ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಆಶ್ವಾಸನೆಯನ್ನ ನೀಡಿದೆ ಅಂತ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದಾರೆ ಎಂಬುದರ ಬಗ್ಗೆ ಶೀಘ್ರವೇ ಪಟ್ಟಿನ ಬಿಡುಗಡೆ ಮಾಡ್ತೀವಿ ಅಧಿಕಾರದ ಹತಾಶೆಯಿಂದ ಆಗಲಾರದಂತ ಬೋಗಸ್ ಗ್ಯಾರಂಟಿ ಕಾರ್ಡ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಚುನಾವಣೆಗಾಗಿ ಮಾಡ್ತಾ ಇರುವಂತ ಬೋಗಸ್ ಕಾರ್ಡ್ ಸರಣಿಯಾಗಿದೆ ಜನರು ಇದನ್ನ ನಂಬೋದಿಲ್ಲ ಅಂತ ಹೇಳಿದ್ರು ರಾಹುಲ್ ಗಾಂಧಿಗೆ ದೇಶದ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇದೆ ಎಂಬುದು ಎಲ್ಲರಿಗೂ ಗೊತ್ತು ರಾಜ್ಯದ ಬಗ್ಗೆ ಅವರು ಏನು ಮಾತನಾಡುತ್ತಾರೋ ಹೊರರ ದೇಶಕ್ಕೆ ಹೋದಾಗ ನಾಡಿನ ಬಗ್ಗೆ ಕೀಳಾಗಿ ಮಾತನಾಡುತ್ತಾರೆ ಇವರಿಗೆ ದೇಶದ ಬಗ್ಗೆ ಕಿಂಚಿತ್ತು ಕಾಳಜಿ ಆಗಲಿ ಇಲ್ಲವೇ ಇಲ್ಲ ಅಂತ ಕೂಡ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಡಿನ ಸರಣಿ ನಡೆದಿದೆ ಇದು ನಾಲ್ಕನೇದು ಮೂರು ಬೋಗಸ್ ಹೇಳಿದ್ರು ಇದೊಂದು ಬೋಗಸ್ ಅದ್ಯಾವುದು ನಡೆಯಲಿಲ್ಲ ನೋಡಿ ಒಂದು ನಿಮಿಷ ರಾಜಸ್ಥಾನದಲ್ಲಿ ಪದವೀಧರರಿಗೆ ಪ್ರತಿ ತಿಂಗಳು ಮಾಸಾಸನ ಕೊಡ್ತೀನಿ ಅಂದ್ರು ಇವರಿಗೂ ಕೊಟ್ಟಿಲ್ಲ ಛತ್ತೀಸ್ಗಢದಲ್ಲಿ ಕೊಡಪ್ರದೇಶದಲ್ಲಿ ಛತ್ತೀಸ್ಗಢದಲ್ಲಿ 1500 ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ ರಾಜಸ್ಥಾನದಲ್ಲಿ 3500 ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ ಆಮೇಲೆ ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ಅವರು ಏನು ಹೇಳಿ ಜಾರ್ಖಂಡಲ್ಲಿ ಹೇಳಿದ್ರು ಕೊಡಲಿಲ್ಲ ಎಲ್ಲೂ ಏನು ಕೊಟ್ಟೇ ಇಲ್ಲ ಬೋಗಸ್ ಅದು ಅದು ಪಟ್ಟಿನೇ ಕೊಡ್ತೀನಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಹೀಗಾಗಿ ಈ ಬೋಗಸ್ಸು ಸುಳ್ಳು ಹೇಳಿ ಮಾಡೋದಕ್ಕೇನು ಕಾರಣ ಅಂದರೆ ಭಾಳ ಹತಾಶರಾಗಿದ್ದಾರೆ ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಆಗಲಾರದ ಪ್ರಾಮಿಸ್ಗಳನ್ನು ಮಾಡಿ ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ತಯಾರಾಗಿದ್ದಾರೆ ಜನ ನಂಬೋದಿಲ್ಲ ಹಿಂದೆ ಇವ್ರದೇ ತಗೊಳ್ಳಿ ಹಿಂದೆ 10 ಕೆಜಿ ಅಕ್ಕಿ ಕೊಡ್ತಿದ್ರು 2013 ಇವ್ರು ಬಂದು 5 ಕೆಜಿ ಗಳಿಸಿದರು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಎಲೆಕ್ಷನ್ ಬಂದಾಗ 7 ಕೆಜಿ ಮಾಡಿದರು ಈ ಥರ ಎಲೆಕ್ಷನ್ಗೋಸ್ಕರ ಇವರು ಪಾಲಿಸಿ ಮಾಡುವಂಥದ್ದು ಬೋಗಸ್ ಪಾಲಿಸಿ ಮಾಡುವಂಥದ್ದು ಸುಳ್ಳು ಹೇಳುವಂಥದ್ದು ಇದು ಕಾಂಗ್ರೆಸ್ಸಿನ ಗುಣಧರ್ಮ ಆಗಿದೆ ಮತ್ತು ರಾಹುಲ್ ಗಾಂಧಿ ಅವರು ಮಹಾನ್ ನಾಯಕರು ಈ ದೇಶದ ಬಗ್ಗೆ ಭಾಳ ಅಭಿಮಾನ ಇದ್ದವರು ಹೊರ ದೇಶಕ್ಕೆ ಹೋದಾಗ ಈ ದೇಶದ ಬಗ್ಗೆ ಕೀಳುಮಟ್ಟದಲ್ಲಿ ಮಾತಾಡ್ತಾರೆ ಇವ್ರಿಗೆ ಯಾವ ನಾಡಿನ ಬಗ್ಗೆ ಕರ್ನಾಟಕ ಬಗ್ಗೆ ಪ್ರೀತಿ ಇರ್ತದೆ ವಿಶ್ವಾಸ ಇರ್ತದೆ ಬದ್ಧತೆ ಇರ್ತದೆ ಹೀಗಾಗಿ ಜನರು ಮರಳು ಮಾಡೋ ಪ್ರಯತ್ನ ಮಾಡ್ತಾರೆ ಆದರೆ ಕರ್ನಾಟಕ ಜನತೆ ಇದಕ್ಕೆ ಮರಳಾಗೋದಿಲ್ಲ ಅಂತ ಸ್ಪಷ್ಟ